ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬದ ಹಿನ್ನೆಲೆ ಕಾಟುಮರಾಯನ ಗುಡಿಯಲ್ಲಿ ಪೂಜೆ. ಜನ ಪ್ರಾಣಿ ಪಕ್ಷಿಗಳು ಜೀವ ಸಂಕುಲಕ್ಕೆ ಯಾವುದೇ ತೊಂದರೆ ಬಾರದಂತೆ ಪೂಜೆ. ತಿಪ್ಪೇನಹಳ್ಳಿ ಗ್ರಾಮಸ್ಥರಿಂದ ವಿಶೇಷ ಪೂಜೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಶೇಷ ಹಬ್ಬ ಆಚರಣೆ. ನೂರಾರು ವರ್ಷಗಳ ಇತಿಹಾಸವಿರುವ ದೇವಸ್ಥಾನ ಸಂಜೆ ಎತ್ತುಗಳಿಂದ ಕಿಚ್ಚು ಹಾಯಿಸುವ ಮುಖೇನ ಸಂಕ್ರಾಂತಿ ಹಬ್ಬ ಆಚರಣೆ. ಅದು ನೂರಾರು ವರ್ಷಗಳ ಇತಿಹಾಸ ಇರುವ ಗುರಿ. ಇಲ್ಲಿ ಏನ್ ಬೇಡಿಕೊಂಡು ಕೂಡ ಇಷ್ಟಾರ್ಥಗಳು ಈಡೇರುತ್ತೆ ಅನ್ನೋದು ಗ್ರಾಮಸ್ಥರ ನಂಬಿಕೆ. ಹೀಗಾಗಿ ಪ್ರತಿ ವರ್ಷ ಸಂಕ್ರಾಂತಿಗೆ ಗ್ರಾಮಸ್ಥರೆಲ್ಲ ಅದ್ದೂರಿಯಾಗಿ ಹಬ್ಬವನ್ನ ಆಚರಿಸುತ್ತಾರೆ. ಈ ಕುರಿತ ಒಂದು ರಿಪೋರ್ಟ್ ಎಲ್ಲಿದೆ ನೋಡಿ. ಇತಿಹಾಸ ಪ್ರಸಿದ್ಧ ಕಾಟುಮರಾಯ ದೇವಸ್ಥಾನದಲ್ಲಿ ವಿಶೇಷ ಪೂಜೆ. ಬೇಡಿಕೊಂಡಿದ್ದೆಲ್ಲವೂ ಈಡೇರುತ್ತೆ ಈ ದೇವಸ್ಥಾನದಲ್ಲಿ. ಗೋವುಗಳಿಗೂ ಪೂಜೆ, ಗ್ರಾಮಸ್ಥರೆಲ್ಲರಿಗೂ ಅನ್ನದಾನ. ಬೆಂಗಳೂರು ನಾಗಸಂದ್ರ ಬಳಿಯ ತಿಪ್ಪೇನಹಳ್ಳಿಯಲ್ಲಿ ಸಂಕ್ರಾಂತಿ ಹಬ್ಬದ ಹಿನ್ನೆಲೆ ಕಾಟುಮರಾಯ ಗುಡಿಯಲ್ಲಿ ವಿಶೇಷ ಪೂಜೆ ನಡೆದಿದೆ. ನೂರು ವರ್ಷಗಳ ಇತಿಹಾಸವಿರುವ ಈ ಗುಡಿಯಲ್ಲಿ ಬೇಡಿಕೊಂಡ ಇಷ್ಟಾರ್ಥಗಳು ಈಡೇರುತ್ತೆ ಅನ್ನೋದು ಗ್ರಾಮಸ್ಥರ ನಂಬಿಕೆ. ಹೀಗಾಗಿ ಪ್ರತಿ ಸಂಕ್ರಾಂತಿಯಂದು ತಮ್ಮ ಮನೆಯ ಗೋವುಗಳಿಗೂ ವಿಶೇಷ ಪೂಜೆಯನ್ನ ಮಾಡಿಸಲಾಗುತ್ತೆ. ಇನ್ನು ಗ್ರಾಮಸ್ಥರೆಲ್ಲರಿಗೂ ಅನ್ನ ಸಂತರ್ಪಣೆ ಕೂಡ ಮಾಡಲಾಗುತ್ತೆ. ಇದು ನಮ್ ತಾತ ಮುತ್ತಾತ ಕಾಲದಿಂದ ಇಲ್ಲೇ ಹುಟ್ಟಿದ್ ನಾವು. ಅವತ್ತಿಂದ ಕಾಟಮ್ಮನಾಯಿ ಗುಡಿ ಅವತ್ತಿನ ಪೂಜೆ ಮಾಡ್ತಾ ಇದೀವಿ. ಶಿವರಾತ್ರಿ ಹಬ್ಬ ಬಂತು ಅಂದ್ರೆ ಅವತ್ ದಳ ಎಲ್ಲ ಬೆರೆಸಿ ಸಾಯಂಕಾಲ 5 ಗಂಟೆ ಬೆಂಕಿ ಹಾಕಿ ಎಲ್ಲಾ ಪೂಜೆ ಮಾಡಿ ಎಲ್ಲಾರು ಇದು ಗೆಣಸು ಕಡಲೆಕಾಯಿ ಎಲ್ಲ ಅಂದಾನ ಎಲ್ಲ ಮಾಡ್ತೀವಿ ನಾವು. ಇಷ್ಟು ವರ್ಷದಿಂದ ಏನು ತೊಂದರೆ ಆಗಿಲ್ಲ. ಇವಾಗ ಯಾರೋ ಬಂದಿದ್ರೆ ತೊಂದರೆ ಮಾಡಕ್ ಬಂದವ್ರೆ, ಯಾರು ಬಿಡಲ್ಲ, ಯಾರು ಜಗ್ಗಲ್ಲ, ಯಾಕೋ ಇಟ್ಕೊಂಡು ಬಿಡಲ್ಲ, ಎಲ್ಲರೂ ಬಿಡಲ್ಲ. ನಾವು ಊರು ಬಿಟ್ಟಾವ್ ಯಾರು ಏನ್ ಮಾಡಕತ್ತದೆ, ಊರ್ ಜನ ಬಿಟ್ಟು ಅದೇನು ಮಾಡಕಲ್ಲ. ಅವರು ನಾವು ಸಂತೋಷನೆ ಮಾಡ್ತಾ ಇದೀವಿ. ನಾವು ಊರಿಗೆಲ್ಲ ಒಳ್ಳೇದಾಗಲಿ ಅಂತ ಅದ್ ಯಾರು ಏನು ಮಾಡಕಾಗಲ್ಲ. ಅದನ್ನ ಯಾರೇ ಬಂದು ನಾವು ಜಯಿಸ್ತೀವಿ ನಿಂತ್ಕೊಂಡು ಏನ್ ಬೇರೆ ನಾವು ಇದು ಮಾಡ್ತೀವಿ, ಹೊರದಾಡ್ತೀವಿ. ತಾತ ಕಾಲ ಮುತ್ತಾತ ಕಾಲದಿಂದ ಐತೆ. ಸಾವಿರಾರು ವರ್ಷದಿಂದ ಯಾರು ಕೆಲಸ ಮಾಡಕಾಗಲ್ಲ. ಯಾಕೆ ಕೋರ್ಟ್ಗೆ ಹೋದ್ರಿ, ಎಲ್ಲೇ ಹೋದ್ರಿ, ಯಾರು ಕೆಲಸ ಮಾಡಕಾಗಲ್ಲ. ಇದು ದನಗಳು ದನ ಕರಿಗೆ ಇದು ನಾವು ಬೆಳೆ ಬೆಳಿವಲ್ಲ. ಅವಾಗ ರೈತರಲ್ವಾ, ಬೆಳೆ ಬೆಳೀತಿದ್ರೆ ಅಲ್ಕೂ ಒಳ್ಳೇದಾಗದು. ದನ ಕರ ಅವು ತಂದು ಇಲ್ಲಿ ಎಲ್ಲ ಬೆಂಕಿ ಹಾಕ್ಬಿಟ್ಟು ಇದು ಬೆದರಿಸಿ ಬೆಂಕಿ ದಾಟಿಸಿ ದನಗಳನ್ನ ಹೊಡ್ಕೊಳಗೆ ಅಂದಾನ ಮಾಡಿ ಕಬ್ಬು ಗೆಣಸು ಕಡಲೆಕಾಯಿ ಎಲ್ಲ ಕೊಟ್ಟು ಜನಗಳಿಗೆ ಎಲ್ಲ ಇದು ಮಾಡಿ ಅವಾಗಿಂದ ನಮ್ಗೆ ಒಳ್ಳೇದ ಒಳ್ಳೇದಾಗ್ತದೆ ಇಲ್ಲಿ. ಆ ದಿವಸ ನಾವು ಬಂದ್ಬಿಟ್ಟು ಯಾರೋ ಬಂದು ಇದು ಮಾಡಿದ್ರು ಗೊಬ್ಬರಲ್ಲ, ಅವ್ರೇನೇ ಮಾಡ್ಲಿ. ರಾಮಚಂದ್ರಪ್ಪ ತಿಪ್ಪೇನಹಳ್ಳಿ. ಬೆಳಿಗ್ಗೆ 7 ಗಂಟೆಯಿಂದ ವಿಶೇಷ ಪೂಜೆ, ಪ್ರಸಾದ ವಿನಿಯೋಗ ಹಾಗೂ ಸ್ವಾಮೀಜಿಯಿಂದ ವಿಶೇಷ ಆಶೀರ್ವಾದವೂ ಕೂಡ ಜರುಗಿದೆ. ಇನ್ನು ಗ್ರಾಮಸ್ಥರು ದೇವರ ಆಶೀರ್ವಾದ ಪಡೆದು ಕಬ್ಬು ಗೆಣಸು ಕಡ್ಲೆಯನ್ನ ಪ್ರಸಾದವಾಗಿ ಪಡೆದಿದ್ದಾರೆ. ಈ ದೇವರ ಮೇಲೆ ಗ್ರಾಮಸ್ಥರಿಗಿರೋ ನಂಬಿಕೆಯನ್ನ ಹೇಳೋದು ಹೇಗೆ? ಸುಮಾರು ಇದನ್ನ 300 ನಮ್ಮ ತಾತ ಮುತ್ತಾತ ಕಾಲದ 300 ವರ್ಷದಿಂದ ನಡೀತಾ ಇದ್ವು. ಅದರಿಂದ ಇದನ್ನ ವರ್ಷ ವರ್ಷ ಇದು ಜನವರಿ 15 ತಾರೀಕು ಸಂಕ್ರಾಂತಿ ಹಬ್ಬದಲ್ಲಿ ದನ ಕರುಗಳನ್ನು ಬೆದರಿಸಿ ಪೂಜೆ ಮಾಡಿಕೊಂಡು ಡೈಲಿ ಹೋಗ್ತಾ ಇದೀವಿ ವರ್ಷ ವರ್ಷ. ಅದರಿಂದ ಈ ಜಾಗವನ್ನು ಈ ಇವತ್ತಲ್ಲಿ ನಾವು ಮಾಡ್ತಾ ಇಲ್ಲ, ಸುಮಾರು ವರ್ಷ 300 ವರ್ಷದಿಂದ ನಮ್ಮ ತಾತ ಮುತ್ತಾತ ಕಾಲದಿಂದ ಇದೇ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅದರಿಂದ ನಮ್ಮ ಗ್ರಾಮಸ್ಥರಿಗೆ ಸುತ್ತಮುತ್ತ ಗ್ರಾಮಸ್ಥರಿಗೂ ಇದು ಈ ದೇವರು ನಮಗೆ ಒಳ್ಳೇದಾಗುತ್ತೆ. ಅದರಿಂದ ಇದನ್ನ ಏನ್ ಮಾಡಿದ್ರು ಇದನ್ನು ಕೋರ್ಟ್ಗೆ ಹೋದರೂ ಆಗತ್ತಿಲ್ಲ. ಆದ್ರಿಂದ ಈ ಸ್ವತ್ತು ನಮಗೆ ದೇವರಿಗಾಗಿ ದೇವಸ್ಥಾನಕ್ಕಾಗಿ ಇರಬೇಕೆಂದು ನಾವು ಕೋರ್ಕೊಳ್ತೀವಿ. 300 ವರ್ಷ ಹಳೆ ತಾತ ಮುತ್ತಾತ ಅಂದ್ರೆ ಸುಮಾರು 300 ವರ್ಷದಿಂದ ಇದೆ ಇದು. ಅದರಿಂದ ಕಾಲದ ಅಲ್ಲಿಂದನೂ ನಾವು ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಕಾರ್ಯಕ್ರಮ ಅಂದ್ರೆ ವರ್ಷಕ್ಕೊಂದ್ಸಾರಿ ದನ ಕರ ಇವ್ರು ನಮ್ಗೆ ಕಾಯಿಗಳೇನು ಬರದಂಗೆ ಅದರಿಂದ ಬೆಂಕಿ ಹಾಕಿ ಈ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ. ದೇವಸ್ಥಾನ ಅಂತ ನಾನ್ ಬಂದ 20-25 ವರ್ಷ ಆಯ್ತು. ಅವತ್ತಿಂದ ಬಾರಿ ಅದ್ದೂರಿ ನಡ್ಸ್ಕೊಂಡು ಹೋಗ್ತಾರೆ. ನಾವು ಜೊತೆ ಸೇರಿ ನಡೆಸ್ತೀವಿ ಇದನ್ನ. ಇಲ್ಲಿ ಬಂದವ್ರಿಗೆಲ್ಲರಿಗೆ ಎಳ್ಳು ಬೆಲ್ಲ ಪೊಂಗಲ್ಲು ಇದೆಲ್ಲೂ ದಾನವೇ ಕೊಡ್ತೀವಿ ಎಲ್ಲರಿಗೂ. ಅದ್ದೂರಿ ನಡೀತದೆ ಇವತ್ತು ಸಾಯಂಕಾಲದಲ್ಲಿ ನಡೀತದೆ. ಇದು ಸಾಯಂಕಾಲ 4 ಗಂಟೆ ಮೇಲೆ ಕಿಚ್ಚಾರಿಸ್ತೀವಿ. ನಮ್ಮೂರು ದನಗಳೆಲ್ಲ ಬರ್ತವೆ ಇಲ್ಲಿಂದ ಕಿಚ್ಚಾರಿಸ್ಕೊಂಡು. ಇದೇ ನಮ್ಮ ಊರಿಗೆ ಮೇಯ್ನು ಸಂಕ್ರಾಂತಿ ಹಬ್ಬ ಅಂದ್ರೆ ಕಾಟಂಬ್ರಾಯ ಗುಡಿ ಅಂದ್ರೆ ನಮ್ಗೆ ಪೂಜೆ ಸ್ಟಾರ್ಟ್ ಆಗದೆ ನಾವು ಸಂಕ್ರಾಂತಿ ಹಬ್ಬ ಸ್ಟಾರ್ಟ್ ಮಾಡೋದೇ ಕಾಟಂಬ್ರಾಯ ಗುಡಿಯಿಂದ ನೋಡಿ. ಆಲ್ಮೋಸ್ಟ್ ಎಲ್ಲ ನಾವು ಸ್ನಾನ ಮಾಡ್ಕೊಂಡು ಬೆಳಿಗ್ಗೆ ಇಲ್ಲಿ ಬಂದು ನಿಂತ್ಕೊಂಡು ಪೂಜೆ ಮಾಡಿಸ್ತಾ ಇದೀವಿ. ಇದು ಸಾಯಂಕಾಲದಾಗ ನಡೀತದೆ ಸರ್. ಅಲ್ಲಿ ಹೆಚ್ಚು ಕಮ್ಮಿ 25 ವರ್ಷ ನೋಡ್ತಾ ಇದೀವಿ.
ನಾನು ಬಂದಿಲ್ಲಿ, ನಾನು ಹೊರಗಡೆಯಿಂದ ಬಂದು ಸೇರ್ಕೊಂಡಿರೋದು, ನಾನೇ 25 ವರ್ಷ ನೋಡ್ತಾ ಇದ್ದೀನಿ. ಇಲ್ಲಿ ಸ್ಥಳೀಕರು ನೋಡಿದ್ರೆ 100 ವರ್ಷದಿಂದ ಮಾಡ್ಕೊಂಡು ಬಂದಿದ್ದಾರೆ. ಇಲ್ಲಿ ಪಶು ತಿದ್ದಲ್ಲಿ ಮಾಡ್ತಿದ್ವಿ, ಇವಾಗೆಲ್ಲ ಬಡಾವಣೆಗಳು ಸೇರ್ಕೊಂಡು ಸುಮಾರು ಜನ ಇದ್ದೀವಿ. ನಮ್ಮ ಹೆಸರು ಚಂದ್ರಶೇಖರ್ ಅಂತ. ಸಂಜೆ ಎತ್ತುಗಳಿಂದ ಕಿಚ್ಚು ಹಾಯಿಸುವ ಮೂಲಕ ಗ್ರಾಮಸ್ಥರು ಸಂಕ್ರಾಂತಿ ಹಬ್ಬವನ್ನ ಆಚರಿಸಿದ್ರು. ಅದೇನೇ ಆಗ್ಲಿ, ಪ್ರತಿ ವರ್ಷದ ಸಂಕ್ರಾಂತಿಗೆ ಕಡಾಮರಾಯ್ ದೇವರು ಗ್ರಾಮಸ್ಥರಿಗೆಲ್ಲ ಒಳಿತು ಮಾಡ್ತಾನೆ, ಗ್ರಾಮವನ್ನ ಶಾಂತಿಯಾಗಿ ಇಟ್ಕೊಳ್ತಾನೆ ಅನ್ನೋದು ಜನರ ನಂಬಿಕೆ. ಹೀಗಾಗಿ ಪ್ರತಿ ವರ್ಷ ಅದ್ದೂರಿಯಾಗಿ ಆಚರಣೆ ನಡೆಸ್ತಾರೆ. ಪ್ರಶಾಂತ್ ಕೆಸಿ, ನ್ಯೂಸ್ 81 ಕನ್ನಡ, ದಾಸರಹಳ್ಳಿ.